ವೀಕ್ಷಕರೇ ನಮಸ್ಕಾರ. ನಾನು ಧರಣಿ ಗರ್ಜನೆ ನ್ಯೂಸ್ ವತಿಯಿಂದ ಶಿವಕುಮಾರ್ ಮಾತಾಡ್ತಿರೋದು. ತಮಗೆಲ್ಲರಿಗೂ ಗೊತ್ತು, ಕೊರೋನಾದ ಮೊದಲನೇ ಅಲೆ ಮುಗಿದೋಯ್ತು. ಇತ್ತೀಚಿನ ದಿನಗಳಲ್ಲಿ ಕೊರೋನಾ ತನ್ನ ಎರಡನೇ ಅಲೆಯನ್ನ ಸ್ಟಾರ್ಟ್ ಮಾಡಿದೆ. ಸೊ ಹೀಗಾಗಿ ಆಳಂದ ತಾಲೂಕಿನ ಜಿಡಗ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನಾನು ಭೇಟಿ ಕೊಟ್ಟಿದ್ದೇನೆ. ಇಲ್ಲಿ ಕೊರೋನಾ ಲಸಿಕೆಯನ್ನ ಹಾಕ್ತಾ ಇದ್ದಾರೆ ಈ ಒಂದು ಆರೋಗ್ಯ ಪ್ರಾಥಮಿಕ ಕೇಂದ್ರದಲ್ಲಿ. ಸೊ ಇವತ್ತು ನಮ್ಮೊಂದಿಗೆ ಚಂದ್ರಕಾಂತ್ ಎಸ್ ಪಾಟೀಲ್, ಹಿರಿಯ ಮೇಲ್ವಿಚಾರಕರು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಜಿಡಗ, ಇವರು ನಮ್ಮೊಂದಿಗೆ ಇದ್ದಾರೆ. ಸೊ ಈ ಕೊರೋನಾ ಏನ ಲಸಿಕೆಗಳು ಹಾಕ್ತಾ ಇದ್ದಾರೆ, ಸೊ ಯಾವೆಲ್ಲ ರೀತಿ ಅವರು ಪ್ರೊಸೀಜರ್ ಗಳನ್ನ ನಡೆಸಿದ್ದಾರೆ ತಮ್ಮ ಒಂದು ಪ್ರಾಥಮಿಕ ಕೇಂದ್ರದಲ್ಲಿ ಅಂತ ನಾವೀಗ ಅವ್ರ ಜೊತೆ ಮಾತಾಡ್ಸೋಣ. ಸೊ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾರೆ ಸರ್. ನಮಸ್ಕಾರ ಸರ್. ಒಂದು ಪ್ರಶ್ನೆ ತಮ್ಮಲ್ಲಿ ಕೇಳೋದೇನಂದ್ರೆ, ಮೊಟ್ಟ ಮೊದಲನೇದಾಗಿ ಈ ಕೊರೋನಾ ಲಸಿಕೆ ಏನಿದೆ, ಇದು ಕೊರೋನಾ ವಾರಿಯರ್ಸ್ ಅಂತ ಯಾರ್ಯಾರಿಗೆ ನೀಡಿದ್ರೆ ಸರ್? ಪ್ರಥಮವಾಗಿ ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಅಂಗನವಾಡಿ ಸಹಾಯಕರು ಹಾಗೂ ಆರೋಗ್ಯ ಇಲಾಖೆಯವರು ಪ್ರಥಮವಾಗಿ ಇದು ಒಂದು ಲಸಿಕೆ ಕೊಡಬೇಕಂತ ಸರ್ಕಾರ ಆದೇಶಿಸಿದ್ದು. ಈಗ ಇವಾಗ ಎಲ್ಲ ಸರ್ಕಾರಿ ನೌಕರರು. ಓಕೆ ಸರ್, ಇದರಲ್ಲಿ ವಯಸ್ಸಿನ ಮಿತಿ ಏನಾದರೂ ಇದೆಯಾ? ಇಂಥ ಇಷ್ಟೇ ವಯಸ್ಸಿನವ್ರು ಹಾಕೋಬೇಕು ಲಸಿಕೆ ಅಂತ ಏನಾದರೂ ಸರ್ಕಾರದ ಸಂದೇಶಕ್ಕೆ? ವಯಸ್ಸಿನ ಮಿತಿ ಇದೆ, ಆದ್ರೆ ಸರ್ಕಾರಿ ನೌಕರರಲ್ಲಿ ಯಾವುದೇ ಇಲಾಖೆಯಲ್ಲಿ ಅವರಿಗೆ ಕಡ್ಡಾಯವಾಗಿ ವಯಸ್ಸಿನ ಮಿತಿ ಇಲ್ಲ. ಇನ್ನಿತರೆ ಈಗ 45 to 59 60 ವರ್ಷ ಮೇಲ್ಪಟ್ಟವರು ಅಂತ ಹೇಳಿ ಈ ಲಸಿಕೆ ಹಾಕ್ತಾ ಇದ್ದೀವಿ. 45 to 59 60 ಮೇಲ್ಪಟ್ಟು. ಇಲ್ಲಿವರೆಗೂ ನಿಮ್ಮ ಒಂದು ಏನ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ಎಷ್ಟು ಜನರಿಗೆ ಲಸಿಕೆ ಹಾಕಿದ್ರೆ ಸರ್? ನಾವು ಇಲ್ಲಿ ತನಕ 285 ಜನರಿಗೆ ಹಾಕಿವಿ. ಅದಕ್ಕೆ 285 ಯಾವುದೋ ಅಡ್ಡ ಪರಿಣಾಮಗಳು ಕಂಡು ಬಂದಿರುವುದಿಲ್ಲ. ಸುಶೀಲವಾಗಿ ನಡೆದಿದೆ ಮತ್ತು ಬಂದು ಎಲ್ಲರೂ ಜನ ಲಸಿಕೆಯನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ. ಇನ್ನು ಸರ್ ಕೊನೆಯದಾಗಿ, ಈ ಒಂದು ಕೊರೋನಾ ರೋಗದಿಂದ ನಾವು ಪಾರಾಗಿರ್ಬೇಕಂದ್ರೆ, ದೂರು ಇರಬೇಕಾದ್ರೆ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ? ನಾವು ಜನರಲ್ಲಿ ನಮ್ಮ ಆಶಾ ಕಾರ್ಯಕರ್ತರಾಗಲಿ ನಮ್ಮ ಸಿಬ್ಬಂದಿ ವರ್ಗದವರಾಗಲಿ ಪ್ರತಿನಿತ್ಯ ಗ್ರಾಮಗಳಲ್ಲಿ ಭೇಟಿ ಮಾಡಿದಾಗ, ನಾ ಇಂಜೆಕ್ಷನ್ ತಗೊಂಡಿನಿ ಅದ್ರ ಬಗ್ಗೆ ಬರಂಗಿಲ್ಲ ಅಂತ ಹೇಳಿ ಅವ್ರ ಬಗ್ಗೆ ಭಯ ಇಲ್ಲದಂಗ ಅವರನ್ನು ಇಂಜೆಕ್ಷನ್ ತಗೊಂಡು ಅವ್ರು ಎಲ್ಲೇ ಹೋಗಲಿ ಹೋದ ತಕ್ಷಣ ಕಡ್ಡಾಯವಾಗಿ ಮಾಸ್ಕ್ ತೊಳಿಬೇಕು, ಬಂದ ನಂತರ ಸ್ಯಾನಿಟೈಸರ್ನಿಂದ ಕೈ ತೊಳಿಬೇಕು, ಆಮೇಲೆ 6 ಫುಟ್ ಅಂತರದಿಂದ ಡಿಸ್ಟೆನ್ಸ್ ನಿಂದ ಮಾತಾಡಬೇಕು. ಅಂದ್ರೆ ಅದು ಮಾತನಾಡುವಂತ 6 ಫೀಟ್ ಆಗಿದೆ. ಓಕೆ, ಸೊ ಇದುವರೆಗೂ ನಮ್ಮ ಚಾನೆಲ್ ಒಂದಿಗೆ ತಮ್ಮ ಮಾತನ್ನ ಹಂಚಿಕೊಂಡಿದ್ದಕ್ಕಾಗಿ ವಂದನೆಗಳು ಸಲ್ಲಿಸುತ್ತೇನೆ. ನಮಸ್ಕಾರ ವೀಕ್ಷಕರೇ, ನಮಸ್ಕಾರ. ನಾನು ಧರಣಿ ಗರ್ಜನೆ ನ್ಯೂಸ್ ವತಿಯಿಂದ ಶಿವಕುಮಾರ್ ಮಾತಾಡ್ತಿರೋದು. ಇವತ್ತು ನಾನು ಆಳಂದ ತಾಲೂಕಿನ ಹುಸನೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದೇನೆ. ಇಲ್ಲಿ ವೈದ್ಯಾಧಿಕಾರಿಗಳಾದ ಮಲ್ಲಾರಾವ್ ಕುಲಕರ್ಣಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಈ ಕೊರೋನಾ ವ್ಯಾಕ್ಸಿನೇಷನ್ ನಡೀತಾ ಇದೆ, ಈ ಕೊರೋನಾ ವ್ಯಾಕ್ಸಿನೇಷನ್ ನಡೀತಾ ಇರೋದ್ರಿಂದ, ಸೊ ವ್ಯಾಕ್ಸಿನೇಷನ್ ಯಾವ ರೀತಿ ನಡೀತಾ ಇದೆ, ಸೊ ವ್ಯಾಕ್ಸಿನೇಷನ್ ಯಾವ ರೀತಿ ತಗೋಬೇಕು, ಅದರ ಮುಂಜಾಗ್ರತಾ ಕ್ರಮಗಳೇನು, ಅಥವಾ ವ್ಯಾಕ್ಸಿನೇಷನ್ ತಗೊಂಡ್ಮೇಲೆ ನಾವು ಯಾವ ರೀತಿ ಅದರೆಲ್ಲ ಪಾಲನೆಗಳನ್ನು ಮಾಡಬೇಕು ಅಂತ ವಿವರಗಳನ್ನು ಹೇಳೋದಕ್ಕೆ ಕುಲಕರ್ಣಿ ಸರ್ ನಮ್ಮೊಂದಿಗೆ ಹಾಜರಾಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಸರ್. ನಮಸ್ಕಾರ ಸರ್. ಮೊದಲನೇದಾಗಿ ಒಂದು ಪ್ರಶ್ನೆಯನ್ನು ತಮ್ಮಲ್ಲಿ ಕೇಳಕ್ಕೆ ಬಯಸ್ತಿದ್ದೀನಿ ಸರ್. ಈ ಕೋವಿಡ್ ಲಸಿಕೆ, ಈ ಕೋವಿಡ್ ಲಸಿಕೆ ಇದೆ, ಇದರಲ್ಲಿ ವಿಧಗಳೇನಾದ್ರು ಇವೆಯಾ? ಭಾರತದಲ್ಲಿ ಸಪ್ಲೈ ತಯಾರಾಗಿರುವಂತ ಎರಡು ತರದ್ದು, ಒಂದು ಕೋವ್ಯಾಕ್ಸಿನ್ ಅಂತ ಹೇಳಿ, ಇನ್ನೊಂದು ಕೋವಿಶೀಲ್ಡ್ ಅಂತ ಹೇಳಿ. ಒಂದು ಕೋವ್ಯಾಕ್ಸಿನ್ ಅಂತ, ಇನ್ನೊಂದು ಕೋವಿಶೀಲ್ಡ್ ಅಂತ. ಕೋವಿಶೀಲ್ಡ್ ಎರಡು ಸೇಮ್, ಎರಡು ಡೋಸ್ ತಗೊಳ್ಬೇಕು. ಯಾರು ಫಸ್ಟ್ ಡೋಸ್ ಕೋವಿಶೀಲ್ಡ್ ಅನ್ನು ತಗೊಂಡಿರ್ತಾರ, ಸೆಕೆಂಡ್ ಡೋಸ್ ಅನ್ನು ಅದೇ ತಗೊಳ್ಬೇಕು. ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಹಾಗೇನೆ, ಒಂದೇ ಕಂಪ್ನಿ ತಗೊಳ್ಬೇಕು ನೀವು ಎರಡು ಡೋಸ್ ಗಳನ್ನ. 4 to 6 ವಾರಗಳ ಅಂತರದಲ್ಲಿ ಎರಡು ಡೋಸ್ ಇರ್ತವೆ ಸರ್. ಇನ್ನೊಂದೇನಂದ್ರೆ, ಈಗ ವ್ಯಾಕ್ಸಿನ್ ತಗೊಂಡ್ಮೇಲೆ ಸೊ ನಮ್ಗೆ ಕೊರೋನಾ ವೈರಸ್ ಹರಡುವ ಸಾಧ್ಯತೆ ಜೋನಲ್ ನ ಹೋದಾಗ, ಅದು ನಮ್ಗೆ ಸ್ಪರ್ಶ ಆದ್ರೆ, ವೈರಸ್ ಸ್ಪರ್ಶ ಆದ್ರೆ ನಮ್ಮ ಬಾಡಿನಲ್ಲಿ ವ್ಯಾಕ್ಸಿನ್ ಇದ್ರೆ ಅದು ಹರಡೋದಿಲ್ಲ ಸರ್? ವ್ಯಾಕ್ಸಿನ್ ನಿಮ್ಮ ಮತ್ತೆ ಆತರ ಸೋಂಕಕ್ಕೆ ಒಳಗಾಗೋ ಚಾನ್ಸ್ ಇರುತ್ತೆ, ಇಲ್ಲ ಅನ್ನಕ್ಕಾಗಲ್ಲ. ಆದ್ರೆ ನಿಮ್ಮ ನೀವು ಒಂದೊಳ್ಳೆ ವ್ಯಾಕ್ಸಿನ್ ತಗೊಂಡಿದ್ದ ಆದ್ರೆ ನಿಮ್ಮ ದೇಹದಲ್ಲಿ ಅದರ ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗಿರುತ್ತೆ, ಆಂಟಿಬಾಡೀಸ್ ಡೆವಲಪ್ ಆಗಿರ್ತಾವ. ಆಮೇಲೆ ನೀವು ಅಂದ್ರೆ ಸೋಂಕು ತಗಂದ್ರೂ ನಿಮ್ಗೆ ಆ ಸಿವಿಯರಿಟಿ ಇರಲ್ಲ, ಅಂದ್ರೆ ಒಳಗೆ ಇರುವ ವೈರಸ್ ಜೊತೆ ನಮ್ಮ ರೋಗ ನಿರೋಧಕ ಶಕ್ತಿ ಆಂಟಿಬಾಡೀಸ್ ಹೋರಾಡ್ತವೆ, ನಿಮಗೆ ಆತರ ಅತಿ ಸಿವಿಯರ್ ಏನು ಆಗ್ಲಾರ್ದಂಗೆ ತಡೆಯುತ್ತದೆ. ಸರ್, ಇನ್ನೊಂದು, ಈಗ ನಿಮ್ಮ
ಆಸ್ಪತ್ರೆಗಳಿಗೆ ಜನರು ಬರ್ತಾರೆ ಲಸಿಕೆ ಹಾಕಿಸ್ಕೋಬೇಕಂತ, ಕೋವಿಡ್ ಲಸಿಕೆ ಹಾಕಿಸ್ಕೋಬೇಕಂತ. ಸೊ ಅವರಿಗೆ ಲಸಿಕೆ ಹಾಕಿಸ್ಕೋಬೇಕಂತ ಯಾರು ಬರ್ತಾರೆ ಅವ್ರಿಗೆ ಏನಾದ್ರೂ ದಾಖಲೆಗಳು ತಗೊಂಡ್ ಬರ್ಬೇಕ? ಹೌದು, ತರಬೇಕಾಗ್ತದೆ. ಒಂದು ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್, ವೋಟರ್ ಐಡಿ, ಆಮೇಲೆ ಡ್ರೈವಿಂಗ್ ಲೈಸೆನ್ಸ್, ಇದರಲ್ಲಿ ಯಾವ್ದಾದ್ರು ಒಂದು ಪ್ರೂಫ್ ತಗೊಂಡ್ ಬಂದು ಒಂದು ಮೊಬೈಲ್ ನಂಬರ್ ಇದ್ರೆ ಸಾಕು, ನಾವು ಅದನ್ನ ರಿಜಿಸ್ಟರ್ ಮಾಡಿಸಿ ಅವರಿಗೆ ಲಸಿಕೆ ಹಾಕಲು ಮಾಡ್ತೇವೆ. ಓಕೆ ಡಾಕ್ಟ್ರೆ, ಇನ್ನೊಂದು ಮುಖ್ಯವಾದಂತಹ ಪ್ರಶ್ನೆ ಏನಂದ್ರೆ, ಎಂಥ ಜನ ಈ ಕೋವಿಡ್ ಲಸಿಕೆ ಹಾಕೋಬಾರ್ದು? ಈಗ 18 ವರ್ಷದ ಒಳಗಿನವರು, ಆಮೇಲೆ ಗರ್ಭಿಣಿಯರು, ಆಮೇಲೆ ಹಾಲು ಕುಡಿಸೋ ತಾಯಂದಿರು, ಮಕ್ಕಳಿಗೆ ಹಾಲು ಕುಡಿಸೋ ತಾಯಂದಿರು, ಅವರು ಈ ಸದ್ಯ ಅವರು ಆರಾಡಲ್ಲ ಏನ ಮಾಡಕ್ಕೆ. ತಾಯಿ ಹಾಲು ಕುಡಿಸೋರಲ್ಲಿ ಇನ್ನೂ ಸ್ಟಡಿ ಆಗಿಲ್ಲ ಅಂತ ಮದುವೆ ಕೊಡ್ಬೇಕ ಇಲ್ಲ ಅಂತ ಹೇಳಿ, ಇನ್ನು ಪುರಾವೆಗಳಿಲ್ಲ, ಸದ್ಯಕ್ಕೆ ಇಷ್ಟು ಜನಕ್ಕೆ ಕೊಡ್ತಾ ಇಲ್ಲ. ಓಕೆ, ಕೊನೆಯದಾಗಿ ಜನರಿಗೆ ಈ ಕೋವಿಡ್ ರೋಗದಿಂದ ಏನ್ ಹರಡ್ತಾ ಇದೆ ಸೋಂಕು, ಇದರಿಂದ ತಾವು ದೂರವಿರಲು, ಇದರಿಂದ ದೂರವಿರಲು ತಾವೇನು ಸಂದೇಶಗಳನ್ನು ಜನರಿಗೆ ಕೊಡಲು ಬಯಸ್ತೀರಿ? ಎಲ್ಲ ಕಡೆ ಮೀಡಿಯಾ ತೋರಿಸ್ತಾ ಇರುವಾಗ ನಾವು ಮಾಸ್ಕ್ ಹಾಕೊಳ್ಬೇಕು, ಜನ ದಟ್ಟಣೆ ಇರೋ ಪ್ರದೇಶದಲ್ಲಿ ಹೋಗುವಾಗ ಮಾತ್ರ ಬಹಳ ಕೇರ್ಫುಲ್ ಆಗಿರ್ಬೇಕು, ಮಾಸ್ಕ್ ಹಾಕೊಳ್ಬೇಕು. ಆಮೇಲೆ ಅವಾಗವಾಗ ನೀವು ಏನಾದ್ರೂ ಒಂದೊಂದು ಥಿಂಗ್ಸ್ ಮುಟ್ಟಿದ್ರೆ ಸ್ಯಾನಿಟೈಸರ್ ಹಾಕೊಳ್ಬೇಕು. ಪಬ್ಲಿಕ್ ಪ್ಲೇಸ್ ಅಲ್ಲಿ ಮಾತ್ರ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಮತ್ತೆ ಆದಷ್ಟು ನಿಮ್ ಪೇರೆಂಟ್ಸ್ ಅವರಿಗೆ ಯಾರಾದ್ರೂ ವಯಸ್ಕರಿದ್ರೆ ವ್ಯಾಕ್ಸಿನೇಷನ್ ಮಾಡಿಸಿ, ಅದನ್ನು ಒಂಥರ ತಡೆಗಟ್ಟ ಕ್ರಮನೇ. ಮುಂದೆ ಮರಣ ಪ್ರಮಾಣವನ್ನ ಕಡಿಮೆ ಮಾಡಬಹುದು, ಆತರ ಮೇನ್ ಮೇನ್ ಮೆಜರ್ಸ್ ತಗೊಳ್ಬೇಕು ನೀವು. ಹಾಗೆ ನಾವು ಕೊರೋನಾವನ್ನು ಹೋರಾಡಿಸಿ ಪ್ರಯತ್ನ ಮಾಡ್ಬೇಕು ಎಲ್ಲರೂ ಸೇರಿ. ಇದು ಎಲ್ಲ ವ್ಯಾಕ್ಸಿನೇಷನ್ ಇಂದನೇ ಆಗಲ್ಲ, ಒಂದು ಟೆಸ್ಟ್ಲಿಂದ ಆಗಲ್ಲ, ಎಲ್ಲರೂ ನಾವು ಮಾಡಿಸ್ಕೊಳ್ಬೇಕು. ಎಲ್ಲ ಕ್ರಮಗಳು ತಗೊಂಡ್ರೇ ನಾವು ಸೆಲ್ಫ್ ಆಗಿ ಮಾಡಿದ್ರೇನೆ ಈ ತರ ನಾವು ಕೊರೋನಾ ಹೋಗ್ಲಾಡ್ಸ್ಲಿಕ್ಕೆ ಹೆಲ್ಪ್ ಆಗ್ತದೆ. ಓಕೆ ಡಾಕ್ಟರ್, ಇದುವರೆಗೂ ತಮ್ಮ ಅನುಭವದ ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ವಂದನೆ ಸಲ್ಲಿಸುತ್ತೇನೆ. ನಮಸ್ಕಾರ. ಕೇಳಿದ್ರಲ್ಲ ವೀಕ್ಷಕರೇ, ಕರೋನಾ ಲಸಿಕೆ ತಗೊಂಡ ಮೇಲೆ ಏನ್ ಮಾಡಬೇಕು, ಕರೋನಾ ಲಸಿಕೆ ತಗೊಳ್ಳೋಕ್ಕಿಂತ ಮುಂಚೆ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಡಾಕ್ಟರ್ ಕುಲಕರ್ಣಿ ಅವರು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಮುಂದಿನ ಸುದ್ದಿಯಲ್ಲಿ ಭೇಟಿಯಾಗ್ತೀನಿ, ನಾನು ಶಿವಕುಮಾರ್. ಈ ನ್ಯೂಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.